ನಮಸ್ತೆ ವೀಕ್ಷಕರೇ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಮಂಜುನಾಥ್ ಪುನೀತ್ ಕೆರೆಹಳ್ಳಿ ಇದು ಸಾಕಷ್ಟು ಜನ ಕೇಳಿರುವಂತಹ ಹೆಸರು ಬಿ ಜೆ ಪಿ ಸರ್ಕಾರ ಇದ್ದಂತಹ ಸಂದರ್ಭದಲ್ಲಿ ಸಾಕಷ್ಟು ಸದ್ದು ಮಾಡಿದಂತಹ ವ್ಯಕ್ತಿ ಅಂತಲೇ ಹೇಳ್ಬೋದು ಇದೀಗ ಈತನ ಮೇಲೆ ರೌಡಿ ಶೀಟರ್ ಪಟ್ಟಿಯನ್ನು ತೆರೆಯೋದಕ್ಕೆ ಸಿ ಸಿ ಬಿ ಪೊಲೀಸರು ಸಿದ್ಧವಾಗಿ ನಿಂತಿದ್ದಾರೆ ಹೌದು ಈ ಒಂದು ಪುನೀತ್ ಕೆರೆಹಳ್ಳಿ ರಾಷ್ಟ್ರ ರಕ್ಷಣಾ ಪಡೆಯ ಮುಖ್ಯಸ್ಥರಾಗಿರುವಂಥವರು ಈ ಒಂದು ಪಡೆಯನ್ನು ಕಟ್ಕೊಂಡು ಸಾಕಷ್ಟು ನಾವು ರಾಷ್ಟ್ರ ರಕ್ಷಣೆಯ ಒಂದು ಕೆಲಸವನ್ನು ಮಾಡ್ತಾ ಇದ್ದೀವಿ ಅಂತ ಹೇಳ್ಕೊಂಡು ಓಡಾಡ್ತಿದ್ರು ಇದೀಗ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲೆ ಇವರ ಒಂದು ನಡವಳಿಕೆಯನ್ನು ಬದಲಾವಣೆ ಮಾಡಬೇಕು ಸಮಾಜದಲ್ಲಿ ಒಂದು ಶಾಂತಿ ನೆಲೆಸಬೇಕು ಅನ್ನೋ ದೃಷ್ಟಿಯಿಂದಾಗಿ ಇಂತಹ ಒಂದು ಸಮಾಜದಲ್ಲಿ ಅಶಾಂತಿಯನ್ನು ಯಾರು ಉಂಟು ಮಾಡ್ತಾ ಇದ್ದಾರೆ ಗೋಮು ಗಲಭೆಗೆ ಆಸ್ಪದವನ್ನು ಯಾರು ಕೊಡ್ತಾ ಇದ್ದಾರೆ ಅಂತಹವರನ್ನು ಗುರಿಯಾಗಿರಿಸಿಕೊಂಡು ಸರ್ಕಾರ ಒಂದು ಹೆಜ್ಜೆ ಮುಂದೆ ಇಟ್ಟಿದೆ ಕರ್ನಾಟಕ ಮೊದಲೇ ಸರ್ವ ಜನಾಂಗದ ಶಾಂತಿಯ ತೋಟ ಎನ್ನುವಂತಹ ಧ್ಯೇಯ ವಾಕ್ಯವನ್ನು ಇಟ್ಟುಕೊಂಡು ಅಧಿಕಾರಕ್ಕೆ ಬಂದಂತಹ ಕಾಂಗ್ರೆಸ್ ಸರ್ಕಾರ ಇದೀಗ ಒಂದೊಂದಾಗಿ ಕೂಡ ಸಮಾಜದಲ್ಲಿ ಶಾಂತಿ ನೆಲೆಸುವಂತಹ ಕೆಲಸಕ್ಕೆ ಮುಂದಾಗಿರುವಂತಹದ್ದು ಪುನೀತ್ ಕೆರೆಹಳ್ಳಿ ಕಳೆದ ಹತ್ತು ವರ್ಷಗಳಿಂದ ಮಾಡಿದಂತಹ ಏನೆಲ್ಲ ಕೆಲಸಗಳಿದೆ ಆ ಒಂದು ಕೆಲಸಗಳ ಆಧಾರದ ಮೇಲೆ ಇದೀಗ ರೌಡಿ ಶೀಟರ್ ಪಟ್ಟಿಯನ್ನು ತೆರೆಯೋದಕ್ಕೆ ಸಿ ಸಿ ಬಿ ಪೊಲೀಸರು ಸಿದ್ಧವಾಗಿರುವಂತಹದ್ದು ಕಳೆದ ಒಂದೆರಡು ತಿಂಗಳ ಹಿಂದೆಯಿಂದ ಕೂಡ ಇವರ ಬಗ್ಗೆ ಮಾಹಿತಿಯನ್ನು ಕಲೆ ಹಾಕ್ತಾ ಬರ್ತಾ ಇದ್ರು ಪೊಲೀಸರು ಮೂಲತಃ ಆಸನದವರಾದ ಇವರು ಬೆಂಗಳೂರಿನ ಜೆ ಪಿ ನಗರದಲ್ಲಿ ವಾಸವಾಗಿತ್ತುಕೊಂಡು ರಾಷ್ಟ್ರ ರಕ್ಷಣಾ ಪಡೆಯ ಒಂದು ಮುಖ್ಯಸ್ಥರಾಗಿತ್ತುಕೊಂಡು ಕೆಲಸವನ್ನು ಮಾಡ್ಕೊಂಡು ಬರ್ತಾ ಇದ್ರು ಈಗಾಗಲೇ ಪೊಲೀಸರು ಒಂದು ತಿಳುವಳಿಕೆಯ ನೋಟಿಸ್ ಅನ್ನು ಕೂಡ ನೀಡಿದ್ದಾರೆ ಇದಕ್ಕೆ ಅವರು ಉತ್ತರವನ್ನು ಕೊಡಬಹುದು ಯಾವ ರೀತಿಯಾಗಿ ನನ್ಗೆ ಯಾಕೆ ರೌಡಿ ಶೀಟರನ್ನು ತೆರೀಬಾರದು ಅನ್ನುವಂತಹ ವಿಚಾರಕ್ಕೆ ನಾನು ಈ ಥರ ವ್ಯಕ್ತಿ ಒಳ್ಳೆಯ ಕೆಲಸ ಮಾಡಿದ್ದೀನಿ ನನ್ನ ನನ್ನ ಮೇಲೆ ಯಾಕೆ ಈ ರೀತಿಯಾದಂತಹ ರೌಡಿ ಶೀಟರ್ ಅಂತ ತೆರೀತೀರಾ ಅನ್ನುವಂತಹ ರೀತಿನಲ್ಲಿ ಒಂದು ಮಾತುಕತೆಯನ್ನು ಅಥವಾ ಒಂದು ಉತ್ತರವನ್ನು ನೀಡಬಹುದು ಒಂದು ವೇಳೆ ಅವರು ಉತ್ತರ ನೀಡಲಿಲ್ಲ ಅಂದರೂ ಕೂಡ ಅವರ ಮೇಲೆ ಈ ರೀತಿಯಾದಂತಹ ಒಂದು ಪಟ್ಟಿಯನ್ನು ತೆರೆಯೋದಕ್ಕೆ ಅಧಿಕಾರ ಪೊಲೀಸ್ನವ್ರಿಗೆ ಇರುತ್ತೆ ಇಲ್ಲಿ ಬಹುಮುಖ್ಯವಾಗಿ ನಾವು ಗಮನಿಸಬೇಕಾಗತ್ತೆ ಪೊಲೀಸಿನವರು ಅರೆಸ್ಟ್ ಮಾಡಿ ಇಪ್ಪತ್ನಾಲ್ಕು ಗಂಟೆಯ ಒಳಗೆ ಅವರನ್ನು ಒಂದು ಕೋರ್ಟಿಗೆ ಪ್ರೊಡ್ಯೂಸ್ ಮಾಡಬೇಕು ಅಂತ ಏನಿಲ್ಲ ಅಥವಾ ಒಂದು ನ್ಯಾಯದ ವಿಚಾರಣೆ ಆಗುತ್ತೆ ತೀರ್ಪು ಬರೋರು ಕಾಯಬೇಕು ಅಂತ ಏನಿಲ್ಲ ಅವರನ್ನು ಈ ಒಂದು ಗೂಂಡಾ ಕಾಯ್ದೆ ಅಡಿ ಬಂಧಿಸಿದ್ರೆ ನೇರವಾಗಿ ಜೈಲಿಗೆ ಕಳಿಸುವಂತಹ ಅಧಿಕಾರ ಕೂಡ ಇರುತ್ತೆ ಇದು ಸ್ಪಷ್ಟವಾಗಿ ಹೇಳಿರುವಂತಹದ್ದು ಇನ್ನು ವಿಜಯನಗರದಲ್ಲಿ ಒಂದು ಪ್ರಕರಣ ಆಗಿರುತ್ತೆ ರಾಮನಗರದಲ್ಲೂ ಕೂಡ ಒಂದು ಪ್ರಕರಣ ದಾಖಲಾಗಿರುತ್ತೆ ಬೆಂಗಳೂರಿನ ಚಾಮರಾಜಪೇಟೆಯಲ್ಲೂ ಕೂಡ ಒಂದು ಪ್ರಕರಣವನ್ನು ಈ ಒಂದು ಪುನೀತ್ ಕೆರೆಹಳ್ಳಿ ವಿಚಾರವಾಗಿ ದಾಖಲು ಮಾಡಿರುವಂತಹದ್ದು ಮುಖ್ಯವಾಗಿ ಸಮಾಜದಲ್ಲಿ ಗಲಭೆ ಸೃಷ್ಟಿ ಮಾಡುವಂತಹದ್ದು ಅಶಾಂತಿಯ ವಾತಾವರಣ ನಿರ್ಮಾಣ ಮಾಡುವಂತಹದ್ದು ಬೆದರಿಕೆಯನ್ನು ಒಡ್ಡುವಂತಹದ್ದು ಇದೆಲ್ಲವನ್ನು ಕೂಡ ಗಮನದಲ್ಲಿಟ್ಟುಕೊಂಡು ಸಿ ಸಿ ಬಿ ಪೊಲೀಸರು ಪುನೀತ್ ಕೆರೆ ಹಳ್ಳಿಯ ಮೇಲೆ ಇದೀಗ ಗೂಂಡಾ ಕಾಯ್ದೆಯನ್ನು ಜಾರಿ ಮಾಡೋದಕ್ಕೆ ಮುಂದಾಗಿರುವಂತಹದ್ದು ಈಗಾಗಲೇ ಏನು ಕಳೆದ ತಿಂಗಳ ಹಿಂದೆ ಕಳೆದ ಒಂದೆರಡು ತಿಂಗಳ ಹಿಂದೆ ರಾಮನಗರದಲ್ಲಿ ಗೋಹತ್ಯೆ ನಿಷೇಧ ಕಾಯ್ದೆಯ ಅಡಿಯಲ್ಲಿ ಮಾಡುವಂತಹ ಕೆಲಸದಿಂದಾಗಿ ಓರೋ ವ್ಯಕ್ತಿಯ ಸಾವಿಗೆ ಕೂಡ ಇವರು ಕಾರಣ ಆಗಿದ್ರು ಜಾಮೀನಿನ ಮೇಲೆ ಹೊರಗಿರುವಂತಹ ಇವರು ಇದೀಗ ಗೂಂಡಾ ಕಾಯ್ದೆ ಅಡಿ ಬಂಧನಕ್ಕೆ ಒಳಗಾಗುವಂತಹ ಎಲ್ಲ ಸಾಧ್ಯತೆಗಳು ಕೂಡ ಇದೆ ಬಿ ಜೆ ಪಿ ಸರ್ಕಾರ ಇಂತಹವರನ್ನ ಬೆಂಬಲಿಸಿ ಬರ್ತಾ ಇದೆ ಎನ್ನುವಂತಹ ಆರೋಪಗಳು ಕಾಂಗ್ರೆಸ್ ನಾಯಕರು ಮಾಡುವಂತಹದ್ದು ಇದಕ್ಕೆ ನಾವು ಫುಲ್ ಸ್ಟಾಪ್ ಇಡ್ತೀವಿ ಎನ್ನುವಂತಹ ದಿಟ್ಟ ಹೆಜ್ಜೆಯನ್ನ ನಾಯಕರು ಮುಂದಾಗಿದ್ದಾರೆ ಅದೇ ರೀತಿಯಾಗಿ ಸಮಾಜದಲ್ಲಿ ಒಂದು ಶಾಂತಿಯ ವಾತಾವರಣವನ್ನು ನಿರ್ಮಾಣ ಮಾಡೋದಕ್ಕೆ ಇಂತಹವರ ಒಂದು ಒತ್ತಡವನ್ನು ಇಂತಹವರ ಒಂದು ಕಾಟವನ್ನು ತಡೆಯೋದಕ್ಕೆ ಒಂದು ಪೊಲೀಸನ್ನು ಬಿಗಿ ಬಂದೋಬಸ್ತ್ಗೆ ಮುಂದೆ ಮಾಡಿದ್ದಾರೆ ಯಾರೆಲ್ಲ ಈ ರೀತಿಯಾದಂತಹ ಸಮಾಜದಲ್ಲಿ ಅಶಾಂತಿಯ ವಾತಾವರಣವನ್ನು ಸೃಷ್ಟಿ ಮಾಡ್ತಾರೆ ಅಂತ ಅನಿಸುತ್ತೆ ಅಂಥವರೆಲ್ಲರಿಗೂ ಕೂಡ ಸೂಕ್ತ ಕಾನೂನಿನ ರೀತಿಯಲ್ಲಿ ಕ್ರಮವನ್ನು ತೆಗೆದುಕೊಳ್ಳೋದಿಕ್ಕೆ ಇದೀಗ ಪೊಲೀಸ್ ಇಲಾಖೆ ಕೂಡ ಮುಂದಾಗಿದೆ ನಿಮ್ಮ ಅಭಿಪ್ರಾಯಗಳನ್ನು ಕಾಮೆಂಟ್ ಮಾಡೋದ್ರ ಮೂಲಕ ತಿಳಿಸಿ ಅಂತ ಹೇಳ್ತಾ ಈ ಒಂದು ವಿಶೇಷ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ನೋಡ್ತಾ ಪ್ರಗತಿ ಟಿವಿ ಇದು ನಿಮ್ಮಿಂದ ನಿಮಗಾಗಿ